ನಿಮ್ಮ ತಂದೆ ತಾಯಿ ನೋಡುವಾಗಂತೂ, ಈಗ ನಾವು ಹಳ್ಳಿ ಜನ, ನಾವು ಕೂಡ ಹಳ್ಳಿಯಿಂದ ಬಂದವರು, ಹಳ್ಳಿಯಿಂದ ಬಂದು ಸಿಟಿಲಿ ನಾವು ನಮ್ಮನ್ನು ತೊಡಗಿಸ್ಕೊಂಡು ನಾವಾಗಿ ನಿಲ್ಲೋದಕ್ಕೆ ಒಂದಷ್ಟು ಟೈಮ್ಗಳು ಬೇಕು. ನೀವು ಕೂಡ ಅದೆಲ್ಲ ಅನುಭವಿಸಿರ್ತೀರ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನ ನೋಡುವಾಗ ನಿಮ್ಮ ಅಪ್ಪ ಅಂದರೆ ಆ ಮುಗ್ಧತೆ ಅಂತೂ ನಮ್ಗೆ ಇವತ್ತು ಕಾಡುತ್ತೆ. ಅವ್ರಿಗೇನು ಸಿಟಿ ಅಂದರೆ ಗೊತ್ತಿರಲ್ಲ, ಒಂದು ಲಿಫ್ಟ್ ಅಂದರೆ ಗೊತ್ತಿರಲ್ಲ. ಸೊ ನಿಮ್ಮ ತಂದೆ ತಾಯಿಯಲ್ಲೂ ಕೂಡ ಅದು ಕಾಣಿಸ್ತು ನನಗೆ. ನಿಮ್ಮ ಅಪ್ಪ ಅಮ್ಮನ ಮುಗ್ಧತೆಯ ಬಗ್ಗೆ ಹೇಳೋದಾದರೆ, ತುಂಬ ಮುಗ್ಧರು ಅಂದರೆ ತುಂಬ ಮುಗ್ಧರು, ಏನು ಹೇಳ್ತೀರ ಅಂತೇಳಿ? ಅವ್ರಿಗೆ ಮುಗ್ದಿರ್ಬೋದು, ಆದರೆ ಕಪ್ಪು ಯಾವುದು ಬಿಳುಪು ಯಾವುದು ಅಂತ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಅವ್ರಿಗೆ ಒಂದು ಸಿಟಿ ಬಗ್ಗೆ ಗೊತ್ತಿಲ್ಲದಿರ್ಬೋದು, ಆದರೆ ಜನ ಹೆಂಗೆ ಅಂತ ಗೊತ್ತಿದ್ದಾರೆ. ಈ ಜನ ಸರಿಯಾಗಿ ಮಾತಾಡ್ತಾರೆ, ಒಳಗಿಂದ ಮಾತಾಡ್ತಾರೋ ಹೊರಗಿಂದ ಮಾತಾಡ್ತಾರೋ, ಅದರಲ್ಲಿ ಅವ್ರಿಗೆ ಒಳ್ಳೆ ಜ್ಞಾನ ಇದೆ. ಮುಗ್ಧತೆ ಅಂದರೆ ಅದೇ ನೀವು ಹೇಳ್ದಂಗೆ ಈ ಥರ ವಿಚಾರಗಳಿರ್ಬೋದು. ಹಳ್ಳಿ ಜನ ಅಂದ್ರೆ ಏನು ಕಮ್ಮಿ ಇಲ್ಲ, ಎಲ್ಲ ವಿಚಾರದಲ್ಲೂ ಗಟ್ಟಿಯಾಗೆ ಇರ್ತಾರೆ. ಆದ್ದರಿಂದ ಮುಗ್ದ್ರು ಅಂದರೆ ಆ ಥರದ್ದು ಇರ್ತಾರೆ. ಬಟ್ ಕಪ್ಪು ಯಾವುದು ಬಿಳುಪು ಯಾವುದು, ಹೊರಗಡೆ ಹಾಕೋ ಚೆನ್ನಾಗಿ ಬಟ್ಟೆ ಹಾಕೋರೆಲ್ಲ ಚೆನ್ನಾಗಿ ಮಾತಾಡಲ್ಲ, ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತೈತೆ ನಮ್ಮ ಅಪ್ಪ ಅಮ್ಮನಿಗೆ. ನಿಮ್ಮ ಅಕ್ಕ ಸಂಗೀತ ಅಕ್ಕ ಅಂತೂ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡೋರು ಅಂದರೆ, ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಅಣ್ಣ ಅಕ್ಕ ತಮ್ಮ ಅಂತಂದರೆ ಹಿಂಗಿರಬೇಕು, ಹೆಂಗಿದ್ದಾರೆ ನೋಡು ಅಂತೇಳಿ ಸಾಕಷ್ಟು ವೈರಲ್ ಕೂಡ ಆಯಿತು, ಪಾಸಿಟಿವ್ ಆಗೇ ಆಯಿತು. ಸೊ ನಿಮ್ಮಿಬ್ಬರ ಬಾಂಧವ್ಯದ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತೇಳಿ? ಮೊದಲನೇ ದಿನದಿಂದ ಸಾಕಷ್ಟು ಒಂದಷ್ಟು ವಿಷಯಗಳಿಗೆ ನನ್ನ ಜೊತೆ ನಿಂತು ಮಾತಾಡಿದ್ದಾರೆ. ಒಂದಷ್ಟು ಇರ್ಸ್ ಮುರ್ಸ್ ಆಗಿರ್ಬೋದು, ಒಂದಷ್ಟು ಏನೇ ಮನಸ್ತಾಪಗಳಿರ್ಬೋದು, ಎಲ್ಲ ಮನೆ ಒಳಗೆ ಬಿಟ್ಟಿದ್ದೀನಿ. ಆದರೆ ಒಬ್ಬ ಹೆಣ್ಣುಮಗಳಾಗಿ ಭಾಳ ಗಟ್ಟಿಯಾಗಿ ನಿಂತು ಆಟ ಆಡಿದ್ದಾರೆ, ಅದಕ್ಕೆ ನನಗೆ ಖುಷಿಯಾಗಿದೆ. ಅವರೊಬ್ಬರೇ ಎಲ್ಲ ವಿನಯನೂ ಸೇರಿಸಿ ಹೇಳ್ತಾ ಇದ್ದೀನಿ, ಅವ್ರಿಗೂ ಒಳ್ಳೆ ಭವಿಷ್ಯ ಇದೆ. ಆಗಲೇ ಕೇಳಿದ್ರಿ, ಒಬ್ಬ ಒಳ್ಳೆ ಆ್ಯಕ್ಟ್ರಾಗಿ ಬೆಳಿಬೇಕು ಅವರು. ಎಲ್ಲ ಒಳಗಡೆ ವಿಚಾರ ಎಲ್ಲ ಬಿಟ್ಟಿದ್ದೀನಲ್ಲೇ, ಯಾರ ಮೇಲೂ ಏನೂ ಇಲ್ಲ, ಅಷ್ಟೇ ಮುಗೀತು. ಆದರೂ ಕೂಡ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ಅಂತ ಬಂದಾಗ ನೆನಪಿನಲ್ಲಿ ಉಳಿಯುವಂಥ ವಿಚಾರ ಏನು? ಯಾವತ್ತೂ ಕೂಡ ಬಿಗ್ ಬಾಸ್ ಅಂತ ಬಂದಾಗ ಅದನ್ನ ತಲೆಯಲ್ಲಿ ಹಾಗೆ ಇರುತ್ತೆ ಗುರು, ಯಾವತ್ತೂ ಮರೆಯಲ್ಲ. ಅದು ಖುಷಿಯಾಗಿರ್ಬೋದು, ದುಃಖ ಆಗಿರ್ಬೋದು, ಏನೇ ಆಗಿರ್ಬೋದು, ಕಪ್ಗೆ ಇದು ಓಕೆ, ನೀವು ಸೆಕೆಂಡ್ ಪ್ಲೇಸ್ ಬಂದಿದ್ದು, ಅದು ಬಿಟ್ಟು ಮನೆಯೊಳಗಿನ ವಿಚಾರ. ಸುದೀಪ್ ಸರ್, ಅದು ಕೇಳ್ಬೇಕು ನಾನು ನಿಮಗೆ, ತುಂಬ ನಿಮ್ಮನ್ನು ಓಪನ್ ಅಪ್ ಆಗೋದಕ್ಕೆ ಕಾರಣನೇ ಅವರು ಅಂತ ಹೇಳ್ಬೋದು. ನಿಮ್ಮನ್ನು ಸ್ಟಾರ್ಟಿಂಗ್ ಅವರು ಡ್ಯಾನ್ಸ್ ಮಾಡಿಸಿದ್ದಾಗಿರ್ಬೋದು, ಆಮೇಲೆ ನಿಮಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳ್ಕೊಂಡು ಬಂದಿದ್ದಾಗಿರ್ಬೋದು, ಅವ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದರೆ ಎಷ್ಟು ಅವ್ರು ನಿಮಗೆ ಸಪೋರ್ಟಿವ್ ಆದರು, ನೀವು ನಿಮ್ಮಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ಅವ್ರ ಮಾತುಗಳಿಂದ ಅಂತೇಳಿ? ಸುದೀಪ್ ಸರ್ ಒಬ್ಬ ಆ್ಯಕ್ಟ್ರು ನಟರು ಎಲ್ಲ ಬಿಟ್ಬಿಡೋಣ ಒಂದು ಕಡೆಗೆ, ಅವ್ರು ಏನೂ ಅಲ್ಲ ಅನ್ನೋದು ಬಿಟ್ಬಿಡೋಣ. ಒಬ್ಬ ವ್ಯಕ್ತಿಯಾಗಿ ನಿಂತ್ಕೋತಾರಲ್ಲ ಅಲ್ಲಿ, ದೊಡ್ಡತನ ಎರಡು ಥರ ತನ ಇರುತ್ತೆ, ಒಂದು ಸಣ್ಣತನ ಒಂದು ದೊಡ್ಡತನ ಅಂತ. ದೊಡ್ಡತನದಿಂದ ಇಟ್ಕೊಂಡು ಬಂದಿರೋರು, ಯಾವ ಫ್ಯಾನ್ಸು ವಿತ್ಸು ಎಲ್ಲ ಬಿಡೋಣ. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನೋಡಿದ್ರೆ ದೊಡ್ಡತನ ಎಲ್ರಿಗೂ ಮರ್ಯಾದೆ ಕೊಡ್ತಾರೆ. ನನ್ನ ಮನಸ್ಸಲ್ಲಿರೋದು ಅದೇ. ಅವ್ರು ಏನೇ ಮಾತಾಡಿಸ್ಲಿ ಮೇಡಮ್, ಹೊರಗಡೆ ಹೋಗಿ ಎಷ್ಟೋ ಜನ ಏನೇನೋ ಮಾತಾಡಿದ್ರು ಅವ್ರ ಬಗ್ಗೆ, ಏನೇನೋ ಒಂದಷ್ಟು ಮಾತುಗಳು ಹೇಳಿದ್ರು, ಆದರೂ ಕೂಡ ಅವರು ಯಾರಿಗೂ ಕೂಡ ಇವರೇ ಅವರೇ ನನ್ನೂ ಕೂಡ ಸರ್ ಅಂತ ಮಾತಾಡ್ಸಿದ್ರು, ಪ್ರತಾಪ್ ಸರ್ ಅಂತಲೇ ಮಾತಾಡ್ಸಿದ್ದಾರೆ. ನೀವೇನು ಕೊಡ್ತೀರ ಅದು ವಾಪಸ್ ಬರುತ್ತೆ ನಿಮಗೆ, ಆ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಒಬ್ಬ ವ್ಯಕ್ತಿಯಾಗಿ ಯಾವ್ದು ಸರಿ ಇದೆ ಅಂತ ಸರಿ ಅಂತಾರೆ, ತಪ್ಪಿದ್ರ ಕಡೆ ತಪ್ಪು ಅಂತಾರೆ, ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಮರ್ಯಾದೆ. ನಿಮ್ಮ ಝೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.